ಡಿ ಕೆ ಸುರೇಶ್ ಅವರೇ, ಮಾತಿನ ಮಧ್ಯದಲ್ಲಿ ತಾವು ಇಡಿ, ಐಟಿ, ಸಿಬಿಐಗಳನ್ನು ಪ್ರಸ್ತಾಪಿಸಿದ್ರಿ, ಭಾಳ ಬೇಜಾರಿದ್ದಂಗಿದೆ ನಿಮಗೆ ಆ ವಿಷಯದಲ್ಲಿ? ಬೇಜಾರೇನಿಲ್ಲ ನನಗೆ, ಇರ್ತಕ್ಕಂಥ ವ್ಯವಸ್ಥೆ, ಆ ಇರೋ ವ್ಯವಸ್ಥೆನ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಓಕೆ, ದುರುಪಯೋಗ ಮಾಡ್ಕೊಳ್ತಕ್ಕಂಥವ್ರನ್ನ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ನೀವು ಬಳಸ್ಕೊಳ್ತಾ ಇದ್ದೀರಿ, ಯಾವ ರೀತಿ ಆಮ್ ಟೆಸ್ಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕಾಗ್ತದೆ. ಸುರೇಶ್ ಅವರೇ, 14 ವಿಪಕ್ಷಗಳು ಸೇರಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋದವು ಇಡಿ, ಐಟಿ, ಸಿಬಿಐಗಳ ದುರುಪಯೋಗ ನಡೀತಾ ಇದೆ ಅಂತ. ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ನಿಮ್ಮ ಅರ್ಜಿಯನ್ನು ಎತ್ತಿ ಬಿಸಾಕ್ತು. ನಿಮಗೆ ಪೊಲಿಟಿಕಲಿ ಹಿನ್ನಡೆ ಆಗ್ತಾ ಇದ್ದರೆ ಚುನಾವಣೆಗಳನ್ನು ಎದುರಿಸಿ ಈ ರೀತಿ ಸುಪ್ರೀಂ ಕೋರ್ಟನ್ನು ಬಳಸ್ಕೊಳ್ಳೋದಕ್ಕೆ ಬರಬೇಡಿ ಅಂತ. ಅಂದರೆ ವಿಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಒಂದು ಸ್ವತಂತ್ರ ನ್ಯಾಯಾಂಗ ಇದೆ ಸರ್ ಭಾರತದಲ್ಲಿ. ತಮ್ಮ ಅಣ್ಣನ ವಿರುದ್ಧ ಕೇಸ್ ಮೇಲೆ ಕೇಸ್ ಆದಂಥ ಸಂದರ್ಭದಲ್ಲಿ ತನಿಖೆಗೆ ತಡೆ ಕೊಟ್ಟಿದ್ದು ನ್ಯಾಯಾಂಗನೇ. ಅವಾಗ ನಿಮಗೆ ನ್ಯಾಯಾಂಗ ಬಹಳ ಒಳ್ಳೆಯದನ್ಸುತ್ತೆ. ಒಂದೇ ನಿಮಿಷ, ನಾನು ಪ್ರಶ್ನೆ ಮುಗಿಸ್ತೀನಿ. 14 ವಿಪಕ್ಷಗಳು ಸೇರಿಕೊಂಡು ಐಟಿ, ಸಿಬಿಐ, ಇಡಿಯ ದುರುಪಯೋಗದ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ನಿಮ್ಮ ಅರ್ಜಿನ ಎತ್ತಿ ಬಿಸಾಕತ್ತೆ. ನೀವು ಎತ್ತಿದಂಥ ಪ್ರಶ್ನೆಗಳು ಇತ್ತೀಚೆಗೆ, ಅದು ಯಾವುದು ಅಗ್ನಿವೀರ್ ತಪ್ಪಾಗಿದೆ ಅಂತ ಕೋರ್ಟ್ಗೆ ಹೋದರೆ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸ್ತು, ಡಿಮಾನಿಟೈಸೇಷನ್ ತಪ್ಪಾಯಿತು ಅಂತ ಹೋದರೆ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸುತ್ತೆ, ಈ ಏನು ಮುಸ್ಲಿಮರ ಮನೆಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬುಲ್ಡೋಸರ್ ನುಗ್ಗಿಸ್ತಾ ಇದ್ದಾರೆ ಅಂತ ಕೋರ್ಟ್ಗೆ ಹೋದರೆ ಕೋರ್ಟ್ ಅರ್ಜಿನ ಎತ್ತಿ ಬಿಸಾಕಿದೆ. ನಿಮ್ಮ ಪ್ರಶ್ನೆಗಳು ಯಾಕೆ ನ್ಯಾಯಾಂಗದಲ್ಲಿ ನಿಲ್ತಾ ಇಲ್ಲ? ನಿಮ್ಮ ಸ್ವತಂತ್ರ ನ್ಯಾಯಾಂಗದಲ್ಲಿ ಯಾಕೆ ನಿಮ್ಮ ಪ್ರಶ್ನೆಗಳು ನಿಲ್ತಾ ಇಲ್ಲ? ನಿಮ್ಮ ಪ್ರಶ್ನೆಗೆ ನಾನು ಕೇಳ್ತೀನಿ, ಡಿಮಾನಿಟೈಸೇಷನ್ ಪಡೆದಂಥ ಲಾಭ ಏನು ಈ ದೇಶ? ಡಿಮಾನಿಟೈಸೇಷನ್ನಿಂದ ಪಡೆದಂಥ ಈ ರೈತರಿಗೆ ಲಾಭ ಆದಂಥದ್ದೇನು? ಆರ್ಥಿಕ ವ್ಯವಸ್ಥೆ ಏನನ್ನು ಯಾವ ಮಟ್ಟಕ್ಕೆ ನೀವು ಹೇಳ್ದಂಥ ಮಾತುಗಳೇನು? ನೀವೇನು ಬ್ಲ್ಯಾಕ್ ಮನಿ ನಾವು ಇಷ್ಟು ಸೇವ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಉಳಿತದೆ ನಮ್ಗೆ ಸಿಗ್ತದೆ, 1,00,000 ಕೋಟಿ ನಮ್ಮ ಕೈಗೆ ಬರುತ್ತೆ ಅಂತ ಹೇಳಿದ್ರು. ಇವತ್ತು ನೀವು ನೋಟ್ ಕರೆನ್ಸಿಗಳನ್ನು ಎಷ್ಟು ಹೆಚ್ಚಿಗೆ ಮಾಡಿದ್ದೀರಿ? 16,00,000 ಕೋಟಿ ಇದ್ದಂಥ ಕರೆನ್ಸಿ ಇವತ್ತು 24-23 ಲಕ್ಷ ಕೋಟಿಗೆ ತಲುಪಿದೆ. ಸೊ ನಾವು ನಮ್ಮ ಅವಧಿನಲ್ಲಿ ಕರೆನ್ಸಿ ಜಾಸ್ತಿ ಇತ್ತಾ, ನಿಮ್ಮ ಅವಧಿನಲ್ಲಿ ಕರೆನ್ಸಿ ಜಾಸ್ತಿ ಇದೆಯಾ ಅಂತಕ್ಕಂಥದ್ದು. ಸುರೇಶ್, ನಾನು ನೀವು ಸುಪ್ರೀಂ ಕೋರ್ಟಿಗೆ ಹೋದ ಪ್ರಕರಣಗಳ ಸುಪ್ರೀಂ ಕೋರ್ಟ್ ನಾವು ನಿಮ್ಮ ಅಹವಾಲುಗಳನ್ನ ಕೇಳಿಸಿಕೊಳ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಕೇಂದ್ರ ಸರ್ಕಾರದ ಜೊತೆ ಕೈ ಮಿಲಾಯಿಸಿದೆ ಅಂತ ಹೇಳ್ತೀರಾ? ನ್ಯಾಯಾಂಗ, ನಾನು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತನಾಡಲ್ಲ, ಖಾಸಗಿ ಆಗ್ಬೇಕಾದ್ರೆ ಮಾತನಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ನಾನು ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿ ಆಗಿದ್ದೀನಿ. ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಇತ್ತೀಚೆಗೆ ನಾವೆಲ್ಲರೂ ಕೂಡ ಪತ್ರಿಕಾಗ್ರಂಗನ ಸೇರಿಸ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.